ನೋಡಿ ಎಲ್ಲ ಏಜ್ ನವರಿಗೂ ಇಷ್ಟ ಆಗುವಂತ ಒಂದು ಫೇವರೇಟ್ ಬೆಂಡಿ ಮಸಾಲಾ ತರಕಾರಿಯಲ್ಲಿ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡೋದು ಬೆಂಡೆಕಾಯಿ ಒಂದೇ ಅದರಲ್ಲಿ ನಾನು ಬೆಂಡಿ ಮಸಾಲಾ ಮಾಡಿದಿನಿ ಅದು ಬರಿ 5 ನಿಮಿಷದಲ್ಲಿ ಮಾಡಬಹುದು ಅದು ನಾನು ಹೇಳಿರೋ ಟಿಪ್ಸ್ ನಾನು ಹೇಳಿರೋ ಟೈಪ್ ಅಲ್ಲಿ ನೀವು ಮಾಡಿದ್ರೆ ಫಾಸ್ಟ್ ಆಗಿ ಮಾಡಬಹುದು ತುಂಬಾ ಈಜಿ ಇದೆ ನಿಮ್ಮ ಮನೆಯಲ್ಲಿ ಇರೋ ಪದಾರ್ಥನೇ ಯೂಸ್ ಮಾಡ್ಕೊಂಡು ಮಾಡೋದು ತುಂಬಾ ಕಮ್ಮಿ ಪದಾರ್ಥನೂ ಹಿಡಿಯುತ್ತೆ ನಮಸ್ಕಾರ वेलकम बैक टू माय चैनल लक्ष्मी किचन नानिवत निमगे तुम्बा सिंपल आगिरोदु एल्लारू इष्टपडुवंता ओंदु डिश तंदिदीनि अदु बेंडी मसाला तुम्बा सिंपल आगि माडबहुदु निम्म मनेयल्लिरो पदार्थदल्ले नीवु 5 निमिषदल्ले माडबहुदु हेगे अंत नोडोण रेसिपी नोडोकिंत मुंचे नन्न चैनल गे सब्सक्राइब माडि लाइक माडि कमेंट माडि बन्नि ओके बेंडी मसाला गे नानु बेंडेकाय तोळेदु ई तर कट माड्कोंडिदीनि उद्द उद्द ईग नानु इदु फ्राई माड्तीनि ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ನಾವು ಒಂದು 2 3 ಹನಿ ಲೆಮನ್ ಹಾಕಬೇಕು ನೋಡಿ ಬೆಂಡೆಕಾಯಿನ ಕೊಂಡ್ಕೋಬೇಕಾದ್ರೆ ನೀವು ಈ ತರ ತೊಟ್ಟು ಮುರಿಬೇಕು ಹಿಂಗೆ ಈಗ ಸಡನ್ ಆಗಿ ಈ ತರ ಬೆಂಡ್ ಮಾಡಿದಾಗ ಮುರಿದ್ರೆ ಅದು ಎಳೆಯದು ಚೆನ್ನಾಗಿದೆ ಅಂತ ಅದು ಮುರಿಲಿಲ್ಲ ಅಂದ್ರೆ ಅದು ಸ್ವಲ್ಪ ಹಳೆದಾಗಿದೆ ಆಮೇಲೆ ಬಲ್ತಿದೆ ಅಂತ ಈ ತರ ಚೆಕ್ ಮಾಡಿ ಬೆಂಡೆಕಾಯಿ ತಗೋಬೇಕು ಅವಾಗ ನಿಮಗೆ ರುಚಿ ಇರುತ್ತೆ ಪಲ್ಯ ಸ್ವಲ್ಪ ಒಂದು 2 3 ದಿನ ಹಳೆದಾದ್ರೂನು ಆಮೇಲೆ ಬಲ್ತಿದ್ರೂನು ನಿಮಗೆ ಟೇಸ್ಟ್ ಇರಲ್ಲ ಬರಿ ನಾರ್ ಇರುತ್ತೆ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಲೆಮನ್ ಅಂದ್ರೆ ಒಂದು 7 8 ಡ್ರಾಪ್ಸ್ ಹಾಕಿದ್ರೆ ಅದು ನಾಳೆ ಇದೆಯಲ್ಲ ಆ ನಾಳೆ ಎಲ್ಲ ಬರಲ್ಲ ನಾಳೆ ಎಲ್ಲ ಹೋಗಿ ಡ್ರೈ ಆಗಿ ನಮಗೆ ಫ್ರೈ ಆಗುತ್ತೆ ಈ ನಾಳೆ ಹೋದ ಮೇಲೆ ನಾವು ಸ್ವಲ್ಪ ಆಯಿಲ್ ಹಾಕಬೇಕು ಈ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ನೋಡಿ ನೀವೇ ನೋಡಿ ಒಂದು 10 ಸೆಕೆಂಡ್ ಅಷ್ಟೇ ನಾಳೆ ಎಲ್ಲ ಹೊರಟೋಗಿ ಬಿಡುತ್ತೆ ನೋಡಿ ಒಂದು ಚೂರು ನಾಳೆ ಇಲ್ಲ ಲೆಮನ್ ರಸ ಹಾಕಿದ್ವಲ್ಲ ನಾವು ವಾರದಲ್ಲೊಂದು 4-5 ಸಲ ಆದರೂ ಈ ಪಲ್ಯ ನೀವು ತಿನ್ನಬೇಕು ಯಾಕಂದ್ರೆ ಎಲ್ಲಾ ಏಜ್ನವರಿಗೂ ಇದು ತುಂಬಾ ಒಳ್ಳೆಯದು ಶುಗರ್ ಎಸ್ಪೆಶಿಯಲಿ ಶುಗರ್ ಇರೋರಿಗೆ ಈಗ ನಾವು ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಇದು ಈಗ ನಾನು ಇದು ಒಂದು ಪ್ಲೇಟ್ ಅಲ್ಲಿ ತಂದು ಒಗ್ಗರಣೆ ಹಾಕ್ತೀನಿ ಪಲ್ಯಕ್ಕೆ ಬೆಂಡೆ ಮಸಾಲಾಗೆ ಆಯಿಲ್ ಹಾಕ್ತಾ ಇದೀನಿ ಅದೇ ಫ್ರೈ ಪ್ಯಾನ್ ಗೆ ಒಂದು 1/2 ಬಟಲ್ ಅಷ್ಟೇ ನೋಡಿ ಆಯಿಲ್ ಹಾಕಿದ್ನಲ್ಲ ಬಿಸಿ ಆಗಿದೆ 2 ಈರುಳ್ಳಿ ತಗೊಂಡಿದೀನಿ ಈರುಳ್ಳಿ ಫ್ರೈ ಆಗಿದೆ ಕರಿಬೇವು 2 ದಳ ಹಾಕ್ತಾ ಇದೀನಿ ತುಂಬಾ ಈಜಿ ಇದೆ ಜಸ್ಟ್ ಒಂದು 5-6 ಇಂಡಿಯನ್ ಅಷ್ಟೇ ನಿಮ್ಮ ಮನೆಯಲ್ಲೇ ಇರುತ್ತೆ ರೆಗ್ಯುಲರ್ ಆಗಿ ಆರಾಮಾಗಿ ಮಾಡಬಹುದು ನೋಡಿ 1/4 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ 1/2 ಚಮಚ ಅಚ್ಚಕಾರದ ಪುಡಿ ನಿಮಗೆ ಖಾರ ಹೇಗೆ ಬೇಕು ಹಾಗೆ ನಾನು 2 ಸ್ಪೂನ್ ಹಾಕ್ತಾ ಇದೀನಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಈಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಷ್ಟು ಈಜಿ ಇದೆ ನೋಡಿ ನೀವೇನು ಮಸಾಲೆ ರುಬ್ಬವಾಗಿಲ್ಲ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ನಾನು 2 ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡಿದ್ದೆ ಪ್ಯೂರಿ ತರ ನೋಡಿ ಏನು ಇಲ್ಲ ಸುಮ್ಮನೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ಅಷ್ಟೇ ಇದನ್ನ ಆಡ್ ಮಾಡ್ತಾ ಇದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಹಾಕಕ ಹೋಗಬಾರದು ನೀರು ಹಾಕಿದ್ರೆ ಏನಾಗುತ್ತೆ
ಹಸಿ ವಾಸನೆ ಹೋಗೋದಿಕ್ಕೆ ನಾವು ತುಂಬಾ ಹೊತ್ತು ಬೇಯಿಸಬೇಕಾಗುತ್ತೆ ನೀರು ಹಾಕದೆ ನಾವು ಎಣ್ಣೆಲೇ ಫ್ರೈ ಮಾಡಿದ್ರೆ ಆ ಒಂದು ಖಾರ ಆಮೇಲೆ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ವಾಸನೆ ಹಸಿ ವಾಸನೆ ಎಲ್ಲ ತುಂಬಾ ಬೇಗ ಹೋಗುತ್ತೆ ನೋಡಿ ಈ ತರ ಆಯಿಲ್ ಮೇಲೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಪ್ರೋಸೆಸ್ ತೋರಿಸ್ತೀನಿ ನೋಡಿ ನಿಮಗೆ ನಾವು ನೀರು ಹಾಕದೆ ಖಾರ ಟೊಮ್ಯಾಟೋ ಪೇಸ್ಟ್ ಆಗಲಿ ಯಾವುದೇ ಒಂದು ಪೇಸ್ಟ್ ಆಗಲಿ ನೀರು ಹಾಕದೆ ನಾವು ಮಾಡೋದ್ರಿಂದ ನೋಡಿ ಎಷ್ಟು ಬೇಗ ಬೇಯುತ್ತೆ ನೋಡಿ ನೋಡಿ ಕಾಣ್ತಿದೆಯಾ ನಿಮಗೆ ಆಯಿಲ್ ಹೇಗೆ ಬಿಡ್ತಾ ಇದೆ ನೋಡಿ ಈಗ ಹಸಿ ವಾಸನೆ ಹೋಗಿದೆ ಇದರದು ಈ ಟೈಮಲ್ಲಿ 1 ಕಪ್ ಕರ್ಡ್ ಹಾಕ್ತಾ ಇದೀನಿ 1/4 ಕಪ್ ಇದೆ ಅಂದ್ರೆ ನೀವು ಬೆಂಡೆಕಾಯಿ ಕ್ವಾಂಟಿಟಿ ಹೇಗೆ ತಗೊಂತೀರಾ ಹಾಗೆ ನೀವು 1 ಕೆಜಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರೆ ನೀವು 1/4 ಲೀಟರ್ ಅಷ್ಟು ಮೊಸರು ಹಾಕಬೇಕಾಗುತ್ತೆ ಮೊಸರು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಒಂದ ಸಲ ಟ್ರೈ ಮಾಡಿ ನೋಡಿ ಈಗ ನಾವು ಕೊನೆಯದಾಗಿ ಇದಕ್ಕೆ salt ಹಾಕಿ ಲಿಡ್ ಕ್ಲೋಸ್ ಮಾಡೋಣ 1/2 ಟೀಸ್ಪೂನ್ salt ಈಗ ಮಿಕ್ಸ್ ಮಾಡಿ ಇದೊಂದು ಕುದಿ ಬಂದಿದೆ ಈಗ ನಾವು ಫ್ರೈ ಮಾಡಿದ್ವಲ್ಲ ಬೆಂಡೆಕಾಯಿ ಅದನ್ನ ಆಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಿಂಡಿ ಮಸಾಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈಗ ನಾವು ಇದು ಮಿಕ್ಸ್ ಮಾಡಿ ಫ್ಲೇಮ್ ಕಮ್ಮಿ ಮಾಡಿ ಪ್ಲೇಟ್ ಮುಚ್ಚಬೇಕು ನೋಡಿ ಇದು ಒಂದು 2-3 ನಿಮಿಷದವರೆಗೂ ನಾವು ಸ್ಟೀಮ್ ಅಲ್ಲೇ ಬೇಯೋದಕ್ಕೆ ಬಿಡಬೇಕು ಈ ಫ್ಲೇಮ್ ಕಮ್ಮಿ ಮಾಡಿದೀನಿ ಈಗ ಪ್ಲೇಟ್ ಮುಚ್ಚುತ್ತೀನಿ ಬನ್ನಿ 2 ನಿಮಿಷ ಆಗಿದೆ ನಾನು ಸ್ಟೀಮ್ ಅಲ್ಲಿ ಇಟ್ಟು ಈಗ ತೆಗಿತೀನಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಬೆಂಡೆ ಮಸಾಲ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ನೋಡಿ ನೋಡಿ ಎಷ್ಟು ಟೇಸ್ಟ್ ಇದೆ ಗೊತ್ತಾ ಗಮ್ ಅಂತ ಇದೆ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ 5 ನಿಮಿಷದಲ್ಲಿ ಮಾಡಬಹುದು ಮನೆಯಲ್ಲಿ ಎಲ್ಲಾ ಏಜ್ನವರು ಇಷ್ಟಪಡೋ ಒಂದು ತರಕಾರಿ ಅಂದ್ರೆ ಬೆಂಡೆನೇ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ನಾನು ಇದೀಗ ಸರ್ವಿಂಗ್ ಬೌಲ್ ಗೆ ಹಾಕ್ತೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲಾ ಏಜ್ನವರು ಇಷ್ಟಪಡುವಂತ ಒಂದು ಬೆಂಡಿ ಮಸಾಲ ನೋಡಿ ರೆಡಿ ಇದೆ 5 ನಿಮಿಷದಲ್ಲಿ ಮಾಡಬಹುದು ತುಂಬಾ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರಲ್ಲ ಎಷ್ಟು ಎಮ್ಮೆಯಾಗಿ ಎಷ್ಟು ಟೇಸ್ಟ್ ಆಗಿ ಬಂತು ಬರೀ 5 ನಿಮಿಷದಲ್ಲೇ ಮಾಡಬಹುದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುವಂತ ಇಂಗ್ರೆಡಿಯನ್ ಎಲ್ಲಾನು ಹೀಗೆ ನಿಮಗೆ ಹೊಸ ಹೊಸ ರೆಸಿಪಿ ಶಾರ್ಟ್ ಟೈಮ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು